ಎಕ್ಸ್ಪ್ಲೇನ್ ಮಾಡಿದ್ರಲ್ಲಿ, ಮಾಕ್ ಟೆಸ್ಟ್ ಎಕ್ಸ್ಪ್ಲನೇಷನ್ ಮಾಡಿದ್ರಲ್ಲಿ ಏನಾದರೂ ಡೌಟ್ ಇದೆಯಾ? ಕ್ಲಿಯರ್ ಆಗಿ ಅರ್ಥ ಆಗಿದೆಯಾ? ನಾಳೆ ಯಾವುದೇ ಡೌಟ್ ಇಲ್ಲದೆ ಟ್ರೂ ಎಕ್ಸಾಮ್ ಅಟೆಂಡ್ ಮಾಡ್ತೀಯಲ್ಲ, ತೊಂದರೆ ಏನಿಲ್ವಾ? ಏನಾದರೂ ಡೌಟ್ಸ್ ಇದೆಯಾ? ಇಲ್ಲ. ಸೊ ಈಗ ಅಲ್ಲಿ ಐದನೇ ಕ್ವಶನ್ ಬ್ಲೂ ಕಲರ್ ಕಾಣ್ತಾ ಇದೆ, ಏನು ಕೇಳು? ಅದು ಡೌಟ್ ಇರೋದು ಕ್ಲಿಕ್ ಮಾಡಿ ಬಿಟ್ಟಿರೋದು ಸರ್. ಬಿಟ್ಟಿರೋದು, ಓಕೆ. ಈಗ ಮತ್ತೆ ಅದನ್ನ ಕ್ಲಿಯರ್ ಮಾಡ್ಬೋದು ಸರ್. ಮಾಡು ನೋಡೋಣ ಹೇಗೆ ಮಾಡ್ತೀಯ. ಐದನೇ ಕ್ವಶನ್ ಓದ್ಕೋಬೇಕು ಸರ್. ಹಾಂ, ಆಮೇಲೆ ಈಗ ಐದನೇ ಕ್ವಶನಲ್ಲಿ ಇದೆಯಾ ಅಂತ ಹೆಂಗೆ ಗೊತ್ತಾಗುತ್ತೆ ನಿನಗೆ? ಇಲ್ಲಿ ಹಾಂ, ಎಸ್, ಗುಡ್. ಮತ್ತೆ ಏನು ಮಾಡ್ಬೇಕು? ಅದನ್ನ ಬ್ಲೂ ಕಲರ್ ಹೋಗ್ಬೇಕು ಅಂದರೆ ಮತ್ತೆ ಅದನ್ನ ಕ್ಲಿಕ್ ಮಾಡ್ಬೋದು. ಹಾಂ, ಹೋಯ್ತಾ ಈಗ? ಎಸ್, ಗುಡ್, ಈಗ ಹೋಯ್ತಲ್ವಾ. ಈಗ ಅದು ಏಳನೇ ಕ್ವಶನ್, ಏನು ಆರೆಂಜ್ ಕಲರ್ ಇದೆಯಲ್ಲ, ಅದು ಏನಕ್ಕೆ? ಗೊತ್ತಿಲ್ಲದಕ್ಕೆ ಬಿಟ್ಟಿರೋದು ಸರ್. ಹೌದಾ, ಡೌಟ್ಫುಲ್. ಈಗ ಅಟೆಂಡ್ ಮಾಡ್ಬೋದಾ? ಹೇಗೆ? ಅದನ್ನೇ ಕ್ಲಿಕ್ ಮಾಡಿ, ಅದನ್ನೇ ಕ್ಲಿಕ್ ಮಾಡ್ಬೋದಾ? ಬರುತ್ತೆ ಅದೇ ಕ್ವಶನ್ ಬರುತ್ತೆ ಸರ್. ಓಕೆ, ಗುಡ್. ಈಗ ಅಟೆಂಡ್ ಮಾಡಿದ್ರೆ, ಅಟೆಂಡ್ ಮಾಡಿದ್ರೆ ಯಾವ ಕಲರ್ ಬರುತ್ತೆ? ಅದು ಗ್ರೀನ್ ಕಲರ್. ಗ್ರೀನಾ? ಹೌದಾ, ಗ್ರೀನ್ ಕಲರ್ ತಾನೇ. ಈಗ ಎಷ್ಟು ಕ್ವಶನ್ ಅಟೆಂಡ್ ಮಾಡಿದೆ ಅಂತ ಎಲ್ಲಿ ಕಾಣಿಸ್ತಾ ಇದೆ ಹೇಳು? ಇಲ್ಲಿ ಕಾಣಿಸ್ತೀವಿ ಸರ್. ಹೌದಲ್ಲ, ಕಾಣಿಸ್ತಾ ಇದೆ ಅಲ್ಲ. ಎಷ್ಟಡಿ ಎಷ್ಟಾಗಿದೆ ಕ್ವಶನ್? 25. ವೆರಿ ಗುಡ್. ಟೈಮಿಂಗ್ ರಿಮೈನಿಂಗ್ ಎಲ್ಲಿ ಕಾಣಿಸುತ್ತೆ? ಇಲ್ಲಿ ಐತೆ. ಹೌದಲ್ಲ, ಯಾವುದೇ ಥರ ಡೌಟ್ಸ್ ಇಲ್ಲ ಅಲ್ಲ. ಇಲ್ಲ, ಎಕ್ಸಾಮ್ ನಾಳೆ ಅಟೆಂಡ್ ಮಾಡೋದಕ್ಕೆ ಪರ್ಫೆಕ್ಟಾಗಿ ಮಾಡ್ತೀರಿ. ಹ್ಞೂ, ಮೌಸ್ ಕ್ರಾಲ್ ಮಾಡೋದು ಹೇಗೆ ಏನು ಎಲ್ಲ ಗೊತ್ತಾಗಿದೆ ಅಲ್ಲ. ಸೊ ಸಬ್ಮಿಟ್ ಮಾಡ್ಬೋದಾಗ ಮಾಡಿ. ಸಬ್ಮಿಟ್ ಮಾಡಿದಾಗ ಏನು ಬರುತ್ತೆ ಹೇಳ? ಯು ಹ್ಯಾವ್ ಪರ್ಫೆಕ್ಟಾಗಿ ಒಟ್ಟಿಗೆ ಗೊತ್ತಾಗಿದೆ ಅಲ್ವಾ? ಏನೇ ಡೌಟ್ ಇದ್ರು ಏನು ಯಾವುದೇ ಥರ ಡೌಟ್ ಇಲ್ಲ. ಬರದೇ ಇರೋ ಹುಡುಗರಿಗೆ ನೀ ಹೇಳಬಲ್ಲ? ಗುಡ್. ಬಂತಾ? ಈಗೇನು ಮಾಡಬೇಕು? ಲಾಗಿನ್. ಸರಿ, ಹಾಗಾದ್ರೆ ಇವತ್ತು ಯಾರು ಬಂದಿಲ್ಲ ಅವ್ರಿಗೆ ನೀನು ಗೈಡ್ ಮಾಡೋದು ನೀನೇ. ಹಾಂ, ಹೀಗಿರುತ್ತೆ ಅಂತ. ಹ್ಞೂ, ಸರಿ, ಓಕೆ.